ತಮ್ಮ ಸಹೋದರರಾದ ಶ್ರೀ ನಾಗೇಂದ್ರ ಅವರೊಂದಿಗೆ ಸಕ್ರಿಯವಾಗಿ ಸಂಗೀತ ನಿರ್ದೇಶನ ಮಾಡುತ್ತಾ ಚಲನಚಿತ್ರ ಕ್ಷೇತ್ರದಲ್ಲಿ ಬಲವಾಗಿ ನೆಲೆಯೂರಿದೆ. ತಾಂತ್ರಿಕವಾಗಿ ಹಿಂದುಳಿದಿದ್ದ ಧ್ವನಿ ಮುದ್ರಣದ ಕಾಲದಲ್ಲೂ ತಮ್ಮ ಬುದ್ಧಿ ಶಕ್ತಿಯಿಂದ ಧ್ವನಿ ಮುದ್ರಿಸಿದ ಕೀರ್ತಿ ತಮ್ಮ. ತಾವು ತಮ್ಮ ಅನುಕಮ್ಮ ಸೇವೆಯಿಂದ ಸಂಗೀತ ಪ್ರಿಯರ ಮನಗೆದ್ದಿದ್ದು ತಮ್ಮದೇ ಆದ ವಿಶಿಷ್ಟ ಹಾಗೂ ಪ್ರತಿಷ್ಠ ನಿಲುವಿನಿಂದ ಕನ್ನಡವನ್ನ ಸೇವೆ ಮಾಡುತ್ತಿದ್ದೆ. ಅನೇಕ ಜನಪ್ರಿಯ ಗೀತೆಗಳನ್ನ ನೀಡಿದ ತಮಗೆ 1973-74 ಎರಡು ಕನಸು ಹಾಗೂ 1978-79 ಪರಸಂಗದ ಗೆಂಡತಿಮ್ಮ ಚಿತ್ರಗಳಿಗಾಗಿ ಕರ್ನಾಟಕ ಸರ್ಕಾರ ರಾಜ್ಯ ಪ್ರಶಸ್ತಿಗಳನ್ನು ಗೌರವಿಸಿದೆ. ತಮ್ಮ ಪ್ರತಿಭೆಯನ್ನ ಪರಭಾಷಾ ಚಿತ್ರಗಳಿಗೂ ವಿಸ್ತರಿಸಿ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದೆ. ತಮ್ಮ ಸುಮಧುರ ಸಂಗೀತ ಸಂಯೋಜನೆಯಿಂದಲೇ ಹಲವಾರು ಚಲನಚಿತ್ರಗಳು ಶತದಿನೋತ್ಸವವನ್ನು ಕಂಡಿವೆ. ಈ ರೀತಿಯಲ್ಲಿ ತಮ್ಮ ಸೇವೆಯು ಯುವ ಪೀಳಿಗೆಯ ಕಲಾವಿದರಿಗೆ ಸ್ಫೂರ್ತಿಯ ಚಿಲುಮೆಯಾಗಿದೆ. 300 ಹೆಚ್ಚು ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿರುವ ತಾವು ಕೆಲವು ಧಾರಾವಾಹಿಗಳಿಗೂ ಸಂಗೀತ ನಿರ್ದೇಶನ ಮಾಡಿ ತಮ್ಮ ಛಾಪನ್ನು ಮೂಡಿಸಿದ್ದೀರಿ. ಹೀಗೆ ತಮ್ಮ ಕಾರ್ಯ ವೈಖರಿ ಬೆಟ್ಟದರ್ಶನ. ನಿಮ್ಮ ಈ ಅಗಾಧ ಸೇವೆಗಾಗಿ ಹಾಗೂ ಗಾಂಧಾರದ ಉದ್ಘಾಟನಾ ಸಮಾರಂಭದ ಸವಿ ನೆನಪಿಗಾಗಿ ಎಲ್ಲ ಕಲಾವಿದರ ಪರವಾಗಿ ತಮ್ಮನ್ನು ವಿನಮ್ರವಾಗಿ ಅಭಿನಂದಿಸುತ್ತಿದ್ದೇವೆ. ಗಾಂಧಾರದ ಪರವಾಗಿ ಅರ್ಚನಾ ಕುರು. ಗಾಂಧಾರದ ಮೊದಲ ಹೆಜ್ಜೆ. ನನ್ನ ಸಂಗೀತ ಜೀವನದಲ್ಲಿ ಒಂದು ಮುಖ್ಯವಾದ ಅಧ್ಯಾಯ ಘಟ್ಟ ರಾಜನಾಗೇಂದ್ರ. ಮೊದಲು ಮೊದಲಾಗಿ ಕನ್ನಡದಲ್ಲಿ ಅವಕಾಶವನ್ನು ಕೊಟ್ಟು ಮೊದಲಂದರೆ ಮೊಟ್ಟ ಮೊದಲಾಗಿಲ್ಲ ಅವರ ಸಂಗೀತ ಸಂಯೋಜನೆಯಲ್ಲಿ, ಆಮೇಲೆ ತೆಲುಗಿನಲ್ಲಿ ರತ್ನಗಳು ಮಾಣಿಕೆಗಳು ಮುತ್ತಿನಂತಹ ಹಾಡುಗಳನ್ನು ನಾನು ಕೊಟ್ಟ ಆ ಇಬ್ಬರಿಗೂ ನಾನು ಯಾವ ರೀತಿಯಲ್ಲಿ ನನ್ನ ಕೃತಜ್ಞತೆಯನ್ನು ತೋರಿಸೋದು ನನಗೆ ಗೊತ್ತಾಗ್ತಾ ಇಲ್ಲ. ಯಾವ ಹಾಡನ್ನು ಮಾಡಿದರೂ ಕೂಡ ಮಾಧುರ್ಯ ಪ್ರಧಾನವಾದ ಹಾಡೇ. ಅದು ಹಾಸ್ಯರಸವಾಗಲಿ, ಶೃಂಗಾರ ರಸವಾಗಲಿ, ಶೋಕರಸವಾಗಲಿ, ಭೀಭತ್ಸ ರಸವಾಗಲಿ, ಯಾವುದಿದ್ದರೂ ಕೂಡ ಅದರಲ್ಲಿ ಸುಖ ಇರುತ್ತೆ. ಅದು ಮಾತ್ರನೇ ಅಲ್ಲ, ಸ್ವರಗಳಕ್ಕೆ ಎಂತಹ ಪ್ರಾಧಾನ್ಯತೆ ಕೊಡ್ತಾರೆ, ಸಾಹಿತ್ಯಕ್ಕೂ ಸಾಲುಗಳಿಗೂ ಅಷ್ಟು ಅದ್ಭುತವಾದ ಮುಖ್ಯತ್ವ ಕೊಟ್ಟು ಹಾಡಿಗೆ ಒಂದು ಅದ್ಭುತವಾದ ಒಂದು ಹೊಸ ಪರಿಮಾಣವನ್ನು ಕೊಟ್ಟವರು. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಆರ್ ಡಿ ಬರ್ಮನ್ ಅನ್ನೋ ಒಂದು ಪ್ರಭಂಜನ ಅದ್ಭುತವಾಗಿ ಸಾಕ್ತಾ ಇರೋ ಒಂದು ಸಂದರ್ಭದಲ್ಲಿ ದಕ್ಷಿಣ ಭಾರತ ದೇಶದಲ್ಲಿ ಕೂಡ ಎಲ್ಲರೂ ಆರ್ ಡಿ ಬರ್ಮನ್ ಸಂಗೀತವನ್ನೇ ವೇದಿಕೆ ಮೇಲೆ ನುಡಿಸ್ತಾ ಹಾಡ್ತಾ ಅವರ ಹಾಡುಗಳನ್ನು ಜಾಸ್ತಿಯಾಗಿ ಕೇಳ್ತಾ ಇರೋ ಸಂದರ್ಭದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ನಮ್ಮ ಸಂಗೀತ ಧೋರಣೆಯಲ್ಲಿ. ನಮಸ್ಕಾರ. ನಾನು ಅವ್ರು ಹೇಳಿದ್ರೆ ಎಲ್ಲ ಒಂದು ಸೈಲೆನ್ಸ್ ಇಸ್ ಇಂಪಾರ್ಟೆಂಟ್ ಅಂದ್ರೆ ನಾನು ಜಾಸ್ತಿ ಮಾತಾಡಲ್ಲ, ಸೈಲೆಂಟ್ ಆಗಿ ಮಾತಾಡೋದು. ಒಂದು ವಿಷಯ ಮಾತ್ರ ಹೇಳಬೇಕು, ಈ ಗಾಂಧಾರ ಅಂತ ಇದೆಯಲ್ಲ ಸ್ವರ ಸ್ಥಾನ ಪ್ರಕಾರ ಗಾ, ಬಟ್ ಅಕ್ಷರ ಪ್ರಕಾರ ಗಾ. ಗಾ ಅಂದರೆ ಗಣಪತಿ ಅಂತ, ಆ ಗಣಪತಿಯೇ ವಾತ ಪೀಠ ಕಲಿಯುತ್ತೆ. ಸೊ ಆ ಗಣಪತಿ ಒಂದು ಲೆಟರ್ ಇಟ್ಕೊಂಡು ಅಕ್ಷರದಿಂದ ಮುಂದೆ ಯಾವಾಗಲೂ ಇದು ನಿರ್ವಿಘ್ನವಾಗಿ ನಡೆಯಿದೆ ಅಂತ ಅರ್ಚನಾ.
Amen.